ನಮಸ್ಕಾರ, ಈಗಿನ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಲೀಡರ್ಸ್ ಬಗ್ಗೆ ಕೀಳು ಮಟ್ಟದ ಅವಹೇಳನ, ಬೈಗುಳ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್. ಅಫ್ಜಲ್ಪುರದಲ್ಲಿ ಪ್ರಕರಣ, ಸಾರ್ವಜನಿಕರ ಆಕ್ರೋಶ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ 67ನೇ ಜನ್ಮದಿನ. ಭಾರತೀಯ ಹಾಗೂ ಅಳಿಯ ಅನಿರುದ್ಧ ಮೈಸೂರಿನ ವಿಷ್ಣು ಸ್ಮಾರಕಕ್ಕೆ ಭೇಟಿ. ವಿಷ್ಣು ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಅನ್ನ ಸಂತರ್ಪಣೆ. 80 ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದ ಸರ್ಕಾರಿ ಉದ್ಯೋಗಿಗಳನ್ನ ಶಿಕ್ಷಿಸಿ. September 20 ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ. ಸುದ್ದಿಗೋಷ್ಠಿಯಲ್ಲಿ ಎಬಿ ಹೊಸಮನಿ ಆಕ್ರೋಶ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜನ್ಮದಿನದ ಅಂಗವಾಗಿ ಪತ್ನಿ ಭಾರತಿ ವಿಷ್ಣುವರ್ಧನ್ ಹಾಗೂ ಅಳಿಯ ಅನಿರುದ್ಧ ಮೈಸೂರಿನಲ್ಲಿರುವ ವಿಷ್ಣು ಸ್ಮಾರಕಕ್ಕೆ ಭೇಟಿ ನೀಡಿದರು. ವಿಷ್ಣು ಅಭಿಮಾನಿಗಳು ಹಾಗೂ ವಿವಿಧ ಟ್ರಸ್ಟ್ ಸಂಘಟನೆಗಳಿಂದ ನಗರದ ಅಭಿಮಾನ್ ಸ್ಟುಡಿಯೋದಲ್ಲಿ ಅನ್ನದಾನ, ರಕ್ತದಾನ ಹಾಗೂ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿತ್ತು. ರಾಜ್ಯದಾದ್ಯಂತ ವಿಷ್ಣು ಅವರ ಅಭಿಮಾನಿಗಳು ಸಾಹಸ ಸಿಂಹನ ಭಾವಚಿತ್ರವಿಟ್ಟು ಪುಷ್ಪ ನಮನ ಸಲ್ಲಿಸಿ ಸಿಹಿ ಹಂಚಿ ಸಡಗರ ಸಂಭ್ರಮದಿಂದ ಆಚರಿಸಿದರು. ಕನ್ನಡ ಚಿತ್ರರಂಗದ ನಟಿಯರು, ನಿರ್ದೇಶಕರು, ನಿರ್ಮಾಪಕರು ಟ್ವಿಟರ್ ಮೂಲಕ ವಿಷ್ಣು ದಾದನನ್ನು ಸ್ಮರಿಸಿಕೊಂಡಿದ್ದಾರೆ. ಇನ್ನೆಲ್ಲ ಜನ್ಮ ಕಲ್ಲು ಹುಟ್ಟೋದು ಇಲ್ಲೆಂದೇ ಪ್ರೀತಿಸೋದು ಎಂದು ನಿಮ್ಮನ್ನೇ ಜಿಲ್ಲೆಯಾದ್ಯಂತ ವರುಣನ ಆರ್ಭಟ. ಕಳೆದ ರಾತ್ರಿಯಿಂದ ಶುರುವಾದ ಮಳೆ ರಾಯ ಬೆಳಗ್ಗೆ ಸ್ವಲ್ಪ ಹೊತ್ತು ಬಿಡುಕೊಟ್ಟಂತೆ ಮಾಡಿ ಬೆಳಗ್ಗೆ 9 ಸುಮಾರಿಗೆ ಮತ್ತೆ ಜೋರಾಗಿ ಸುರಿಯಲಾರಂಭಿಸಿತು. ನಗರದ ಅರಣ್ಯ ಇಲಾಖೆ ಎದುರಿನ ರಸ್ತೆ ನೀರಿನ ಕೊಳದಂತಾಗಿದೆ. ಮಳೆ ಬಂದರೆ ವಾಹನ ಸವಾರರಿಗೆ, ಪಾದಚಾರಿಗಳ ಸಂಚಾರಕ್ಕೆ ತೊಂದರೆ. ಇನ್ನು ವಯಸ್ಸಾದ ಹಿರಿಯರಿಗಂತಲೂ ಎಲ್ಲಿಲ್ಲದ ಪರದಾಟ. ಶಾಲೆಗೆ ತೆರಳುವ ಮಕ್ಕಳು ಎಲ್ಲಿ ಬೀಳುತ್ತೇವೆ ಎನ್ನುವ ಭಯದಲ್ಲಿಯೇ ರಸ್ತೆ ದಾಟಬೇಕು. ಏನು ಮಾಡುತ್ತಿದೆ ಮಹಾನಗರ ಪಾಲಿಕೆ? ನಗರದ ಮಧ್ಯಭಾಗದಲ್ಲಿಯೇ ಈ ಪರಿಸ್ಥಿತಿ ಇರುವಾಗ ಇನ್ನು ನಗರದ ಒಳ ಪ್ರದೇಶಗಳ ಸ್ಥಿತಿ ಹೇಳತೀರದಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರಿ ಹಿರಿಯ ಹಾಗೂ ಪದವೀಧರೇತರ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರ ಸಂಘದಿಂದ ಇದೇ ತಿಂಗಳ 21 ಕನ್ನಡ ಭವನದಲ್ಲಿ ಶಿಕ್ಷಕರ ದಿನಾಚರಣೆಯನ್ನ ಮಾಡಲಾಗುವುದು ಎಂದು ರವಿ ಕಾರ್ಪೆಂಟರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಲಬುರಗಿ ನಗರದಲ್ಲಿ ಹಮ್ಮಿಕೊಂಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದೇ ತಿಂಗಳು 21 11:30 ಸುವರ್ಣಸೌಧ ಸಭಾ ಕನ್ನಡ ಭವನದಲ್ಲಿ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಗೌರವಾನ್ವಿತ ಮುಖ್ಯೋಪಾಧ್ಯಾಯರಿಗೆ ಸನ್ಮಾನ ಹಾಗೂ ವಿಚಾರಣಾ ಸಂಕೀರ್ಣ ಕಾರ್ಯಕ್ರಮದ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಆಗಮಿಸುತ್ತಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ರವಿ ಕಾರ್ಪೆಂಟರ್ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕೆಎಚ್ ಮಲ್ಲಿಕಾರ್ಜುನ್, ದೇವಯ್ಯ ಗುತ್ತೇದಾರ್ ಸೇರಿದಂತೆ ಅನೇಕರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಹೆಚ್ಚಿನ ಒಂದು ಹೊರೆ ನಮಗಿದೆ, ಅದನ್ನು ಕಡಿಮೆ ಮಾಡಬೇಕಂತಕ್ಕಂಥ ಸೆಟ್ ಇದೆ ಸರ್. ಅದಾದ್ಮೇಲೆ ಈಗೇನು ನಡೀತಾ ಇದೆ, ನೀವು ಇದು ಹೆಚ್ಚುವರಿ ಮತ್ತು ಕಡ್ಡಾಯ ವರ್ಗಾವಣೆ ಅಂತೇನು ಸರ್ಕಾರ ಹೊಸದಾಗಿ ಮಾಡ್ತಾ ಇದೆ. ಅದನ್ನು ಕೆಲವೊಬ್ಬರಿಗೆ ವಿನಾಯಿತಿ ಇದೆ, ಕೆಲವೊಂದು ಕ್ಷೇತ್ರದವರಿಗೆ ನಮ್ಮ ಇಲಾಖೆ ಕೆಲಸ ಮಾಡೋರಿಗೆ. ಅದ್ರ ನಮೂನು ಕೂಡ ನಾವೇನು ಪ್ರಮೋಸ್ ಹೆಡ್ ಮಾಸ್ಟರ್ ಇದ್ದೀವಿ, ನಾವು ರಿಟೈರ್ಮೆಂಟ್ ಕೊನೆಗೆ ಬಂದವರಿಗೆ ನಮಗೆ ವಿನಾಯಿತಿ ಕೊಡಬೇಕು ಅಂತಕ್ಕಂಥದ್ದು ಸಹಿತ ಇದೊಂದು ನಾವು ಬೇಡಿಕೆಯನ್ನು ಇಟ್ಕೊಂಡಿದ್ದೀವಿ, ಮನವಿಯನ್ನು ಸರ್ಕಾರಕ್ಕೆ ಮಾಡ್ಕೊಳ್ತಾ ಇದ್ದೀವಿ. ಈ ರೀತಿಯಾಗಿ ನಮ್ಮ ಒಂದು ನಾವೆಲ್ಲರೂ ಶಾಲೆಯ ಒಂದು ಅಭಿವೃದ್ಧಿಗಾಗಿ, ಶೈಕ್ಷಣಿಕ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತಕ್ಕಂಥ ನಾವು ಹುದ್ದೆದವರಿಗೆ, ನಮ್ಮ ಮುಖ್ಯೋಪಾಧ್ಯಾಯರು ಅಂದರೆ ನಾವು ಹ್ಯಾಂಗ ಇರ್ತೀವಿ, ನಮ್ಮ ಶಾಲೆಗಳಿರ್ತವೆ. ನಾವು ಕರೆಕ್ಟಾಗಿರ್ಬೇಕಾಯ್ತಂದ್ರೆ ನಮ್ಗೆ ಕೆಲವೊಂದು ಸವಲತ್ತುಗಳು ಬೇಕಾಗ್ತವೆ, ನಮ್ಗೆ ಕೆಲವೊಂದು ಸೌಲಭ್ಯಗಳು ಬೇಕಾಗ್ತವೆ. ಸರ್ಕಾರದಿಂದ ನಮಗೆ ಸವಲತ್ತುಗಳು ನಿರೀಕ್ಷೆ ನಾವು ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇರ್ತಾರಲ್ಲ, ದಯಮಾಡಿ ನಮಗೂ ನೀವು ಸಹಿತ ಮಾಧ್ಯಮದವರು ಸಹಕಾರ ಮಾಡಬೇಕು. ನಮ್ಮ ಒಂದು ಬೇಡಿಕೆಗಳನ್ನು ನಮ್ಮ ಕಾರ್ಯಕ್ರಮದ ಒಂದು ಸಮಯ ಸ್ಥಳವನ್ನು ತಾವು ತಮ್ಮ ಪೇಪರ್ನಲ್ಲಿ ಹೈಲೈಟ್ ಮಾಡಿ ನಮಗೆಲ್ಲ ನೀವು ಸಹಾಯ ಸಹಕಾರ ಮಾಡಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಂಡು ತಮ್ಮೆಲ್ಲರೂ ವಂದಿಸಿ ಹಂಗೆ ಮಾಡ್ತೇವೆ. ಇದೇ ತಿಂಗಳ 13 ಕಾರಣ ಹೇಳದೆ ರಂಗಾಯಣ ನಿರ್ದೇಶಕರ ಸ್ಥಾನದಿಂದ ವಜಾಗೊಳಿಸಿದ್ದು ಖಂಡನೀಯ. ಇನ್ನು 8 ಕಾಲ ರಂಗಾಯಣದಲ್ಲಿ ನನಗೆ ಅವಕಾಶ ನೀಡಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ರಂಗಾಯಣ ನಿರ್ದೇಶಕ ಮಹೇಶ್ ವಿ ಪಾಟೀಲ್ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಕಲಬುರಗಿ ನಗರದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಹಮ್ಮಿಕೊಂಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು,
ಸೆಪ್ಟೆಂಬರ್ 13 ರಾಜ್ಯ ಸರ್ಕಾರದಿಂದ 4 ಜನ ರಂಗಾಯಣ ನಿರ್ದೇಶಕರಿಗೆ ವಿನಾಕಾರಣ ವಜಾ ಮಾಡಿದ್ದು ಮನಸ್ಸಿಗೆ ನೋವು ತಂದಿದೆ. ಸುಮಾರು 2-3 ವರ್ಷಗಳಿಂದ ಕಲಬುರಗಿಯಲ್ಲಿ ರಂಗಾಯಣದಲ್ಲಿ ಬದಲಾವಣೆ ತಂದಿದ್ದೇನೆ. ರಂಗಾಯಣದ ನಿರ್ದೇಶನದಲ್ಲಿ 5 ನಾಟಕಗಳು ಪ್ರಚಲಿತಗೊಳಿಸುವ ಸಮಯದಲ್ಲಿ ವಿನಾಕಾರಣವಾಗಿ ವಜಾಗೊಳಿಸಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮನನೊಂದು ಮಾತನಾಡಿದ್ದಾರೆ. ಓದಿದ್ದು ಆಯಿತು, ಅದಕ್ಕೆ ಸ್ವಲ್ಪ ಕೊನೆಯದು ಒಂದು ಟಚ್ಅಪ್ಸ್ ಇದೆ, ಅದನ್ನು ಮಾಡಿದ ನಂತರ ಆ ನಾಟಕ ಫ್ಲೋರ್ ಮೇಲೆ ಹೋಗಬೇಕಾಗಿತ್ತು. ಅದಕ್ಕಿಂತ ಇಂಪಾರ್ಟೆಂಟ್ ನಾಟಕ ಕಳೆದ 1.5 ತಿಂಗಳ ಹಿಂದೆ ನಾವು ಸ್ಟಾರ್ಟ್ ಮಾಡಿದ್ದು, ಸರ್ವರಿಗೂ ಸಂವಿಧಾನ. ಸರ್ವರಿಗೂ ಸಂವಿಧಾನ ಇದು ಒಂದು ಹೊಸ ನಾಟಕ, ಕರ್ನಾಟಕ ಸರ್ಕಾರದ ಒಂದು ಒಳ್ಳೆ ಉತ್ತಮ ಇದು ಕಾರ್ಯ ಅಂತ ನಾನು ಹೇಳ್ಬೋದು. ಗೌರ್ಮೆಂಟಿದ ಒಂದು ತುಂಬ ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್ ಇದು ಅಂತ ನಾನು ಹೇಳ್ಬೋದು. ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಸಾಹೇಬರಿಗೆ ಹಿಡಿದು ಸುಮಾರು ಜನ ಸುಮಾರು ನಾಟಕಗಳನ್ನು ಮಾಡಿದ್ದಾರೆ. ಆದರೆ ಸರ್ವರಿಗೂ ಸಂವಿಧಾನ ಅಂತ ಈ ಸಂವಿಧಾನಕ್ಕೆ ಹಿಡಿದು ಆ ಪುಸ್ತಕಕ್ಕೆ ಬೇಸ್ ಇಟ್ಕೊಂಡು ಈ ಭಾರತದಲ್ಲಿ ಮೊಟ್ಟ ಮೊದಲನೇ ಆಗ್ತಾ ಇರ್ಬೋದು ಇದು ನಾಟಕ. ಆ ನಾಟಕ ಸ್ಕ್ರಿಪ್ಟ್ ಬರೆದಿದ್ದು ಆಯಿತು, 4 ರಂಗಾಯಣ ಇದನ್ನು ಒಂದೊಂದು ನಾಟಕ ಬರೆದಿದ್ದಾರೆ. ಅದನ್ನು ಈಗ ನಾವು ಫ್ಲೋರ್ ಮೇಲೆ ಹೋಗಿ ಅದಕ್ಕೆ ನಾವು ಸಿದ್ಧತೆ ಮಾಡಿಕೊಂಡು ತಯಾರಿ ಮಾಡಿಕೊಂಡು 30-50 ಕಲಾವಿದರನ್ನು ಅಲ್ಲಿ ಭಾಗವಹಿಸಿ ಆ ನಾಟಕವನ್ನು ಇಡೀ ಕರ್ನಾಟಕದಲ್ಲಿ ನಾವು 4 ರಂಗಾಯಣ ತಿರುಗಾಟ ಮಾಡಬೇಕಂತ ಇತ್ತು. ಈಗ 4 ರಂಗಾಯಣದ ನಿರ್ದೇಶಕರಿಗೆ ಮತ್ತು ರಂಗ ಸಮಾಜದ 7 ಜನರಿಗೆ ಮನೆಗೆ ಹೋಗಿ ಅಂತ ಹೇಳಿದ್ದಾರೆ. ಇದ್ದಕ್ಕಿದ್ದಂಗೆ ಯಾವುದು ಕಾರಣ ತೋರಿಸಲಿಲ್ಲ. ಇದು ತಪ್ಪು ತಪ್ಪು ತಪ್ಪು. ಯಾವುದೇ ಸರ್ಕಾರಕ್ಕೆ ಆಟೋನಮಸ್ ಬಾಡಿ ಸೊಸೈಟಿಗೆ ಈ ರೀತಿಯಲ್ಲಿ ವಜಾ ಮಾಡುವ ಹಕ್ಕುಗಳು ಇರುವುದಿಲ್ಲ. ಕಳೆದ 2 ವರ್ಷಗಳಿಂದ 4 ರಂಗಾಯಣ ಸತತವಾಗಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ತೋರಿಸಿದ್ದೀವಿ. ಆಮೇಲೆ ಈ ವರ್ಷ ಇನ್ನೂ ನಮ್ಮ ಹತ್ರ 7-8 ತಿಂಗಳ ಮಾತ್ರ ಇದೆ. ಅದರಲ್ಲಿ ನಾವು ವಿಶೇಷವಾಗಿ ಕಲಬುರಗಿ ರಂಗಾಯಣನವರು ನಿನ್ನಿ ಕೇಶಪಾಶಂ ನಾಟಕ, ಸಾಗರ ಸಂಗೀತ ಮೃಚಕಟಿಕ ನಾಟಕ, ಆಮೇಲೆ ಸ್ವತಂತ್ರ ಸೇನಾನಿ ರಾಣಿ ಈಶ್ವರಮ್ಮ ನಾಟಕ, ಆಮೇಲೆ 26 ಜನ ಸೇರಿ ಬರೆದಿದ್ದ ನಾಟಕ ಕಲ್ಯಾಣ ಕರ್ನಾಟಕ, ನಮ್ಮ ಕಲಬುರಗಿ ವಿಭಾಗಕ್ಕೆ ಸಂಬಂಧಿಸಿದಂತೆ ಮೊದಲನೇ ಶತಮಾನದಿಂದ ಹಿಡಿದು ಇವತ್ತಿನ ಶತಮಾನವರೆಗೆ ಸಂಬಂಧಿಸಿದಂತೆ ಸೂಫಿರಿಸಂ, ಸಂತರ ಕಾಲ, ಸಂತರ ವಾಣಿ, ಬಸವಣ್ಣನವರ ವಾಣಿ, ಮೊಹಮ್ಮದ್ ಗವಾನ ಅವರ ಹೇಳಿಕೆ, ಗುರುನಾನಕ್ ಅವರ ವಾಣಿ, ಇದಕ್ಕೆ ಸಂಬಂಧಿಸಿದಂತೆ ಒಂದು ವಿಶೇಷ ನಾಟಕ ಬರೆದು ರೆಡಿ ಇದೆ. ಆಮೇಲೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್, ಕಳೆದ 1.5 ತಿಂಗಳಿಂದ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 80 ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದು ಸರ್ಕಾರಿ ಉದ್ಯೋಗ ಪಡೆಯುತ್ತಿರುವವರನ್ನ ಕೂಡಲೇ ಶಿಕ್ಷೆ ನೀಡಬೇಕು. ಇನ್ನೂ ಹಲವು ಸಮಸ್ಯೆಗಳ ನಿರ್ವಹಣೆಗಾಗಿ ಇದೇ ತಿಂಗಳ 20 ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ಎಬಿ ಹೊಸಮನಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಸುಮಾರು 80 ಜನ ಸುಳ್ಳು ಜಾತಿ ಪ್ರಮಾಣ ಪಡೆದು ಸರ್ಕಾರಿ ಉದ್ಯೋಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರನ್ನು ಕೂಡಲೇ ಕೆಲಸದಿಂದ ವಜಾಗೊಳಿಸಿ ಶಿಕ್ಷೆ ನೀಡಬೇಕು. ಶಹಬಾದ್ ನಗರಕ್ಕೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಒದಗಿಸಬೇಕು. ಜಿಲ್ಲೆಯ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಪಾರ್ಥಿ ಜನರಿಗೆ ಹಕ್ಕುಪತ್ರ ವಿತರಿಸಿ ಮೂಲಭೂತ ಸೌಕರ್ಯ ಒದಗಿಸಬೇಕು ಮತ್ತು ಇನ್ನಿತರ ಸಮಸ್ಯೆಗಳು ಬಗೆಹರಿಸಬೇಕು ಎಂದು ಇದೇ ತಿಂಗಳು 20 ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಉಗ್ರವಾಗಿ ಖಂಡಿಸುತ್ತದೆ ಎಂದು ತಿಳಿಸಿದರು. ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಭಾರಿ ಭೀಕರವಾದ ಮಳೆಯಿಂದಾಗಿ ನೆರೆ ರಾಜ್ಯದ ನದಿಗಳಿಂದ ಬಂದಂಥ ನೀರಿನಿಂದಾಗಿ ಪ್ರವಾಹ ಉಂಟಾಗಿ ಅನೇಕರು ಹೊಲ ಗದ್ದೆಗಳನ್ನು ಕಳೆದುಕೊಂಡು ಇವತ್ತು ಅವರು ಹೀನಾಯ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ. ಅವರು ಒಂದು ಯೋಗಕ್ಷೇಮ ಮತ್ತು ಪುನರ್ವಸತಿ ಸಲುವಾಗಿ ರಾಜ್ಯ ಸರ್ಕಾರ ಪರಿಹಾರ ಕೊಡ್ತಕ್ಕಂಥದ್ದು ಸರಿಯಾದ ನಿಟ್ಟಿನಲ್ಲಿ ಮಾಡಿಲ್ಲ. ಆ ಒಂದು ಪರಿಹಾರದ ಒಂದು ಅಂದಾಜು ಮೊತ್ತ 5,000 ಕೋಟಿಯಷ್ಟಿದೆ. ಆದರೆ ಸರ್ಕಾರ ಖರ್ಚು ಮಾಡಿದ್ದು ಅಂತಂದ್ರೆ 300. ದಸರಾ ಮೊದಲ ಹೆಜ್ಜೆ ಯುವ ಸಂಭ್ರಮಕ್ಕೆ ಗೋಲ್ಡನ್ ಸ್ಟಾರ್ ಗಣೇಶ್ ಚಾಲನೆ ನೀಡಿದ್ರು.
ನಾಡಹಬ್ಬ ಮೈಸೂರು ದಸರಾದ ಮೊದಲ ಕಾರ್ಯಕ್ರಮವಾದ ಯುವ ಸಂಭ್ರಮಕ್ಕೆ ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ದೀಪ ಬೆಳಗಿಸಿ ನಗಾರಿ ಬಾರಿಸುವ ಮೂಲಕ ಅದ್ದೂರಿಯಾಗಿ ಚಾಲನೆ ನೀಡಿದ್ದಾರೆ. ಮೈಸೂರು ದಸರಾದ ಮೊದಲ ಹೆಜ್ಜೆ ಆರಂಭವಾಗುವುದು ಯುವ ಸಂಭ್ರಮದ ಕಾರ್ಯಕ್ರಮದ ಮೂಲಕ. ಈ ಪ್ರಥಮ ಕಾರ್ಯಕ್ರಮಕ್ಕೆ ನಟ ಗೋಲ್ಡನ್ ಸ್ಟಾರ್ ಗಣೇಶ್ ದೀಪ ಬೆಳಗಿಸಿ ನಗಾರಿ ಬಾರಿಸಿ ಚಾಲನೆ ನೀಡಿದರು. ಸಚಿವ ವಿ ಸೋಮಣ್ಣ, ಶಾಸಕ ನಾಗೇಂದ್ರ, ಸಂದೇಶ್ ನಾಗರಾಜ್, ಅಧಿಕಾರಿಗಳು ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಅವರೊಂದಿಗೆ ಇದ್ದರು. ಕಾರ್ಯಕ್ರಮದಲ್ಲಿ ಗಣೇಶ್ ತಮ್ಮ ಸಿನಿಮಾಗಳ ಸಂಭಾಷಣೆ ಹಾಡುಗಳನ್ನು ಹಾಡಿ ಜನರನ್ನು ರಂಜಿಸಿದರು. ಯುವ ಸಂಭ್ರಮದ ಕಾರ್ಯಕ್ರಮಗಳು ಶುರುವಾಗಿದ್ದು ಚಾಮುಂಡೇಶ್ವರಿ ಮಹಿಷಾಸುರನನ್ನು ಸಂಹಾರ ಮಾಡುವ ನೃತ್ಯ ರೂಪಕ, ವಿಶೇಷ ಮಕ್ಕಳಿಂದ ಮೂಡಿಬಂದ ಪ್ರವಾಹದ ಪರಿಕಲ್ಪನೆ ಹಾಗೂ ಕಂಸಾಳೆ ನೃತ್ಯ ಇವೆಲ್ಲವೂ ರಂಜಿಸಿದವು. ನಿಮಗೆ ಮದುವೆ ಆಗಿ ಮಕ್ಕಳಾಗಿ ಹಣ್ಣನ ಮುದುಕಿಯಾಗಿ ಕೊನೆಗೊಂದಿನ ಸತ್ರು ನನ್ನ ಪ್ರೀತಿ ಸಾಯಲ ಕಣ್ರಿ. ನನಗೆ ಗೊತ್ತಾಗೋಯ್ತು ಕಣ್ರಿ ನೀವು ನನಗೆ ಸಿಗಲ್ಲ ಅಂತ, ಯಾಕಂದ್ರೆ ನನ್ನ ಟೈಮೇ ಖರಾಬಾಗಿದೆ. ಟೈಮ್ ಸರಿ ಇಲ್ದಾಗ ತಲೆ ಕೆರ್ಕೊಂಡ್ರೆ ತಲೆಯಲ್ಲಿ ಗಾಯ. ನಿಮ್ಮ ಪ್ರತಿಭೆಯನ್ನ ಹೊರೆ ಹಚ್ಚೋದಕ್ಕೋಸ್ಕರವಾಗಿ ನಿಮ್ಮ ನಡೆದಂತ ತಂದೆ ತಾಯಿಗಳಿಗೆ ಅದನ್ನು ನೋಡಿ ಸಂತೋಷ ಪಡ್ತಕ್ಕಂಥದಕ್ಕೆ ತಾವು ಅನುವು ಮಾಡಿಕೊಟ್ಟಿದ್ದೀರಾ. ದಯಮಾಡಿ ಇದೊಂದು ಸಂತೋಷದ ಸಂಭ್ರಮ, ಈ ಸಂಭ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡು ಇದರ ಯಶಸ್ಸಿಗೆ ಕಾರಣರಾಗಬೇಕು ಅನ್ನೋ ಮನವಿಯನ್ನು ಮಾಡಿ, ಏನು ಇವತ್ತು ಮೈಸೂರು ಜಿಲ್ಲಾಡಳಿತ ಜನಪ್ರತಿನಿಧಿಗಳು ಸ್ವಾಗತ ಈ ಒಂದು ಸಮಿತಿ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ತಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಏಕೆ ಹೀಗೆ ದೂರವಾದೆ, ಎಲ್ಲಿ ಹೋದೆ, ನಯನವ ಸೆಳೆದ ಗೀತ, ನನ್ನ ಕನಸಲಿ ಕುಣಿದ ಗೀತ, ನನ್ನ ಮನವನು ಅರಿತ ಗೀತ, ನನ್ನ ಉಸಿರಲಿ ಬೆರೆತ ಗೀತ, ಗೀತ ಕಾನೂನು ಅಂದ್ರೆ ಎಲ್ಲರಿಗೂ ಒಂದೇ ಇರಬೇಕು ಅಲ್ವಾ? ಆದರೆ ಇಲ್ಲಿ ನೋಡಿ, ಸಂಚಾರಿ ನಿಯಮ ಉಲ್ಲಂಘಿಸಿದ ರೈಲ್ವೆ ಮಹಿಳಾ ಪೊಲೀಸ್ ಪೆದೆಯೊಬ್ಬರು ಟ್ರಾಫಿಕ್ ಪೊಲೀಸರಿಗೆ ಅವಾಜ್ ಹಾಕಿದ ಘಟನೆ ನಗರದ ನೆಹರು ಕ್ರೀಡಾಂಗಣ ಪಕ್ಕದ ಅಜಂತಾ ಹೋಟೆಲ್ ಬಳಿ ನಡೆದಿದೆ. ಟ್ರಾಫಿಕ್ ಪೊಲೀಸರಿಗೇನೆ ಅವಾಜ್ ಹಾಕಿದ ಆರ್ಪಿಎಫ್ ಮಹಿಳಾ ಪೇದೆ ನೋ ಪಾರ್ಕಿಂಗ್ ಸ್ಥಳದಲ್ಲಿ ಬೈಕ್ ನಿಲ್ಲಿಸಿದ್ದಾರೆಂಬ ಕಾರಣಕ್ಕೆ ಟ್ರಾಫಿಕ್ ಪೊಲೀಸರು ಆರ್ಪಿಎಫ್ ಮಹಿಳಾ ಪೇದೆಯ ದ್ವಿಚಕ್ರ ವಾಹನವನ್ನು ಟೋಯಿಂಗ್ ವಾಹನದಲ್ಲಿ ತೆಗೆದುಕೊಂಡು ಹೋಗುತ್ತಿದ್ದರು. ಇದನ್ನು ಗಮನಿಸಿದ ಆರ್ಪಿಎಫ್ ಮಹಿಳಾ ಪೊಲೀಸ್ ಪೇದೆ ಪೊಲೀಸರ ವಿರುದ್ಧ ರೇಗಾಡಿದ್ದಾರೆ. ಅಲ್ಲದೆ ನೋ ಪಾರ್ಕಿಂಗ್ ಅಂತ ಎಲ್ಲಿ ಬೋರ್ಡ್ ಹಾಕಿದ್ದೀರಿ ತೋರಿಸಿ, ನನ್ನ ಬೈಕ್ ಅನ್ನು ಹೇಗೆ ವಾಹನದಲ್ಲಿ ಹಾಕಿಕೊಂಡಿದ್ದೀರಿ ಎಂದೆಲ್ಲ ಕೇಳಿ ಕೆಳಗೆ ಬೈಕ್ ಇಳಿಸುವಂತೆ ಗರಮಾದ್ರು. ಆರ್ಪಿಎಫ್ ಪೇದೆ ಅವಾಜ್ಗೆ ಬೆದರಿದ ಸಂಚಾರಿ ಪೊಲೀಸರು ಬೈಕ್ ಕೆಳಗಿಳಿಸಿದ್ದಾರೆ. ಇದೆಲ್ಲವನ್ನ ನೋಡುತ್ತಿದ್ದ ಸಾರ್ವಜನಿಕರು ತಮ್ಮ ಕ್ಯಾಮೆರಾದಲ್ಲಿ ಈ ದೃಶ್ಯಾವಳಿಗಳನ್ನು ಸೆರೆ ಹಿಡಿದಿದ್ದಾರೆ. ಹಾಗಾಗಿ ಇವರಿಗೊಂದು ಕಾನೂನು ನಮಗೊಂದು ಕಾನೂನು ಅಂತ ಪ್ರಶ್ನಿಸಿದ ಸಾರ್ವಜನಿಕರು ತೀವ್ರ ಅಸಮಾಧಾನ ತೋಡಿಕೊಂಡಿದ್ದಾರೆ. ಇದೇನಾ ನಮ್ಮ ಕಾನೂನು ಸುವ್ಯವಸ್ಥೆ ಅಂತ ಪ್ರಜ್ಞಾವಂತರು ಪ್ರಶ್ನೆ ಮಾಡಿಕೊಳ್ಳುತ್ತಿದ್ದಾರೆ. ಸಾರಿಗೆ ಕಚೇರಿಯಲ್ಲಿ ಬ್ರೋಕರ್ಗಳ ಹಾವಳಿ ಮಿತಿ ಮೀರಿದ್ದು ಇನ್ನು ನೂತನ ಐವಿಎಂ ಕಾಯ್ದೆ ಜಾರಿಯಾದ ಮೇಲಂತೂ ಬ್ರೋಕರ್ಗಳು ಸಾರ್ವಜನಿಕರಿಂದ ದುಪ್ಪಟ್ಟು ಹಣ ವಸೂಲಿ ಮಾಡುತ್ತಿರುವುದು ಅದು ಎಲ್ಲಿ ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ.
ಎಸ್ಡಿಎಲ್ ಎಲ್ಎಲ್ಆರ್ ಸೇರಿದಂತೆ ವಾಹನಗಳ ಯಾವುದೇ ದಾಖಲೆ ಮಾಡಿಸಿಕೊಡಬೇಕಾದರೆ ಬ್ರೋಕರ್ ಸಾರ್ವಜನಿಕರಿಂದ ದುಪ್ಪಟ್ಟು ಹಣ ಪಡೆದುಕೊಳ್ಳುತ್ತಿದ್ದರು. ಈ ಬಗ್ಗೆ ಸಾರ್ವಜನಿಕರು ಎಸಿಬಿಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಎಸಿಬಿ ಅಧಿಕಾರಿಗಳು ಸಾರಿಗೆ ಕಚೇರಿಯ ಮೇಲೆ ದಾಳಿ ಮಾಡಿ 15 ಜನ ಬ್ರೋಕರ್ಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದರು. ಎಸಿಬಿ ಡಿವೈಎಸ್ಪಿ ಪರಮೇಶ್ವರ್ ನೇತೃತ್ವದಲ್ಲಿ ದಾಳಿ ನಡೆಸಿದ 10 ಜನ ಎಸಿಬಿ ಅಧಿಕಾರಿಗಳು 15 ಜನ ಬ್ರೋಕರ್ಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದರು. ವಿಚಾರಣೆ ಸಂದರ್ಭದಲ್ಲಿ ಬ್ರೋಕರ್ ಬಳಿ ಇದ್ದ 176,855 ನಗದನ್ನು ವಶಕ್ಕೆ ಪಡೆದು ಅಧಿಕಾರಿಗಳು ಬ್ರೋಕರ್ ಬಳಿ ಇದ್ದ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ. 7 ಎಬಿಪಿಸಿ ಆಕ್ಟ್ 1988 ಎ ಅಡಿ ಬ್ರೋಕರ್ಗಳ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ದಾವಣಗೆರೆ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಯಾವುದೇ ಕೆಲಸ ಆಗಬೇಕಾದರೂ ಅದು ಬ್ರೋಕರ್ಗಳ ಮೂಲಕವೇ ಆಗಬೇಕಿತ್ತು. ಈ ಬಗ್ಗೆ ಸಾಕಷ್ಟು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಾರ್ವಜನಿಕರು ದೂರು ನೀಡಿದ್ರು. ಅಧಿಕಾರಿಗಳು ಜಾಣ ಕುರುಡರಂತೆ ಪ್ರದರ್ಶನ ಮಾಡುತ್ತಿದ್ದರು. ಇಂದು ಎಸಿಬಿ ಅಧಿಕಾರಿಗಳು ಸಾರಿಗೆ ಕಚೇರಿ ಮೇಲೆ ದಾಳಿ ಮಾಡಿ ಬ್ರೋಕರ್ಗಳನ್ನು ವಶಕ್ಕೆ ಪಡೆದು ತನಿಖೆ ಮುಂದುವರೆಸಿದರೆ ಇತ್ತ ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಾರಿಗೆ ಅಧಿಕಾರಿಗಳು, ಇದು ಸಾರ್ವಜನಿಕರ ಕಚೇರಿ, ಇಲ್ಲಿ ಎಲ್ಲವೂ ಆನ್ಲೈನ್ ಮೂಲಕ ನಡೆಯುತ್ತದೆ, ಇಂದು ನಡೆದ ಎಸಿಬಿ ದಾಳಿ ಬಗ್ಗೆ ಮಾಹಿತಿ ಇಲ್ಲ ಎಂದು ಹಾರಿಕೆ ಉತ್ತರ ನೀಡಿದ್ದಾರೆ. ಐಎಂವಿ ಕಾಯ್ದೆಯನ್ನು ಬಂಡವಾಳ ಮಾಡಿಕೊಂಡು ಸಾರ್ವಜನಿಕರಿಂದ ಹಣ ಪಿಕ್ಕುತ್ತಿದ್ದ ಬ್ರೋಕರ್ಗಳಿಗೆ ಎಸಿಬಿ ಅಧಿಕಾರಿಗಳು ಚೆನ್ನಾಗಿಯೇ ಶಾಕ್ ನೀಡಿದ್ದಾರೆ. ಬ್ರೋಕರ್ಗಳ ಹಾವಳಿಯಿಂದ ದಾವಣಗೆರೆ ಪ್ರಾದೇಶಿಕ ಸಾರಿಗೆ ಇಲಾಖೆ ಕೊಂಚ ಬಿಸಿಯಾಗಿ ಹೋಗಿದ್ದು ಎಸಿಬಿ ಅಧಿಕಾರಿಗಳ ದಾಳಿಯಿಂದ ಸಾರ್ವಜನಿಕರು ಕೊಂಚ ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ. ರಾಜಕೀಯ ನಾಯಕರ ಬಗ್ಗೆ ಕೀಳುಮಟ್ಟದ ಶಬ್ದಗಳಿಂದ ಅವಹೇಳನಕಾರಿ ನೀಡಿರುವ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಬಿಎಸ್ಪಿ ನಾಯಕಿ ಮಾಯಾವತಿ, ಕಾಂಗ್ರೆಸ್ ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ, ಮಮತಾ ಬ್ಯಾನರ್ಜಿ, ಅಸಾವುದ್ದೀನ್ ಓವೈಸಿ ಹಾಗೂ ಎಡಪಂಥೀಯ ವಿಚಾರವಾದಿಗಳನ್ನು ಸೇರಿದಂತೆ ಹಲವು ನಾಯಕರ ಬಗ್ಗೆ ಅವಾಚ್ಯ ಶಬ್ದಗಳಿಂದ ತುಚ್ಛವಾಗಿ ಮಾತನಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾನೆ. ಅಫ್ಜಲ್ಪುರ್ ತಾಲೂಕಿನ ಖರ್ಜ್ಗಿ ಗ್ರಾಮದ ಅನಿಲ್ ಮಲ್ಘಾಣ್ ಎಂಬಾತ ಈ ಕೃತ್ಯವೆಸಗಿದ್ದು ಮುಸ್ಲಿಂ ಹಾಗೂ ದಲಿತ ಧರ್ಮದ ಜನರಿಗೆ ಅವಮಾನ ಮಾಡಿದ್ದಾನೆ. ಕೂಡಲೇ ಅನಿಲನನ್ನು ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳುವಂತೆ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಆಗ್ರಹಿಸಿದರು. ಅಫ್ಜಲ್ಪುರ್ ತಹಸೀಲ್ದಾರ್ ಕಚೇರಿಯಲ್ಲಿ ಮನವಿ ಪತ್ರ ಸಲ್ಲಿಸದಲ್ಲದೆ ಅಫ್ಜಲ್ಪುರ್ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ಕೂಡ ದಾಖಲಿಸಿದ್ದಾರೆ. ದುಷ್ಕೃತ್ಯದ ಹಿಂದೆ ರಾಜಕೀಯ ಕಾರಣದ ಕೈಗಳು ಕೆಲಸ ಮಾಡಿವೆ. ಉನ್ನತ ಮಟ್ಟದ ತನಿಖೆ ಕೈಗೊಂಡು ತಪ್ಪಿಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಡಿಎಸ್ಎಸ್ ತಾಲೂಕು ಸಂಚಾಲಕರಾದ ರಾಜು ಆರೇಕರ್, ದಲಿತ ಮುಖಂಡರಾದ ಅರವಿಂದ್ ದೊಡ್ಮನಿ, ಮಹಂತೇಶ್ ಬಡದಾಳ್, ತಾಲೂಕಾ ಪಂಚಾಯತ್ ಸದಸ್ಯ ರಾಜ್ಕುಮಾರ್ ಬಬುಲಾದ್, ತಾಲೂಕಾ ಅಧ್ಯಕ್ಷ ಸಂತೋಷ್ ಮಡಿಕರ್, ಮಚೇಂದ್ರ ಜಾಬಾದಿ, ಭಗವಂತ್ ವಗ್ಗೆ, ಜಮೀಲ್ ಗೌಂಡಿ, ಶ್ಯಾಮರಾವ್ ಹೊಸ್ಮನಿ, ನಿಂಗು ಚಲಾವಾದಿ, ಸೋಮಶೇಖರ್ ಬ್ಯಾಡ್ಗಿಹಾಳ್, ಮಾಳು ದೊಡ್ಮನಿ, ಚಂದು ಪನ್ನಟ್ಟಿ ಹಾಗೂ ಇನ್ನಿತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಅವಹೇಳನಕಾರಿ ಮತ್ತು ಕೃಚಸ್ಥವಾದ ಶಬ್ದವನ್ನು ಬಳಕೆ ಮಾಡಿದ್ದಾರೆ ಮತ್ತು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಮತ್ತು ನಾವು ಹೋರಾಟಗಾರರಂತ ಎಡಪಂಥಿಯರ ವಿರುದ್ಧ ಒಂದು ಅವಹೇಳನಾಗಿ ಒಂದು ಹೇಳಿಕೆ ನೀಡಿದ್ದಾನೆ. ಅದನ್ನು ನಾನು ಗೂಟಗಾರಿನಿಂದ ವಿರೋಧಿಸುತ್ತೇನೆ. ಬಂಧುಗಳೇ, ಇಂಥ ನಾಯಿಗಳು ಏನ್ ಮಾಡ್ತವೆ ಅಂದ್ರೆ ನಮ್ಮನ್ನು ಒಡೆಯುವ ಹುನ್ನಾರ ಮತ್ತು ಮುಸ್ಲಿಮರನ್ನ ಈ ದೇಶದ ಒಂದು ಭಯೋತ್ಪಾದಕರಿಂದ ಬಿಂಬಿಸುವ ವ್ಯವಸ್ಥೆ ಮಾಡ್ತಾ ಇದ್ದಾನೆ. ಆ ನಾಯಿಯ ಕೂಡಲೇ ಬಿಜೆಪಿ ಸರ್ಕಾರ ಬಂಧಿಸಿ ಈ ನೊಂದಂತ ಜನಕ್ಕೆ ಒಂದು ನ್ಯಾಯ ಒದಗಿಸ್ಕೊಳ್ಬೇಕು ಮತ್ತು ಈ ನಾಡಿನಿಂದ ಅವನಿಗೆ ಗಡೀಪಾರು ಮಾಡಬೇಕು. ಯಾಕಂದ್ರೆ ಇಂಥ ಅವಹೇಳನಕಾರಿ ಹೇಳಿಕೆಗಳು ನಮ್ಮನ್ನ ಮಾನಸಿಕವಾಗಿ ಕುಗ್ಗಿಸ್ತವೆ. ನಾವು ಯಾರು ಈ ಕಾಂಗ್ರೆಸ್ ರಾಹುಲ್ ಗಾಂಧಿ, ಮಮತಾ ಬ್ಯಾನರ್ಜಿ, ಮತ್ತು ಇವಳು ಯಾವಳು, ಇವಳು ಮಾಯಾವತಿ ನೋಡಿದ್ರ ಕರೆಕ್ಟ್ ಅವನು ಹೇಳೋದು ಮಾಯಾವತಿ ನೋಡಿದ್ರೆ ಸರಿನಾ ಬಾಸ್, ನೀವು ಹೇಳಿ. ಮಾಡ್ರಿ ರಾಜಕೀಯ ನೆಟ್ಟಗೆ ಮಾಡ್ರಿ. ಇಂಡಿಯಾದಲ್ಲಿ ಎಲ್ಲಿ ಪ್ರಾಬ್ಲಮ್ ಇದೆ ನೋಡಿ, ಆಸಾಮ್ದಲ್ಲಿ ಏನೋ ಪ್ರಾಬ್ಲಮ್ ಆಗ್ತದೆ, ಅಲ್ಲಿ ನೋಡಿ ಮಳೆ ಆಗ್ತಾಯಿದೆ, ಇದರಲ್ಲಿ ಆಗ್ತದೆ ಮಳೆ, ಎಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಕ್ಸಾಂಪಲ್. ನಿಮ್ಗೆ ಆಸಾಮ್ ಗೊತ್ತಿರಲ್ಲ ಬಿಡು, ನಿಮ್ಮ ನಮ್ಮ ಕರ್ನಾಟಕದ ಕಾಂಗ್ರೆಸ್ ರಾಜಕಾರಣಿಗಳಿಗೆ ಬಿಡು ಗೊತ್ತಿಲ್ಲ ಬಿಡೋದು. ಅವಳಿಗೆ ಇಲ್ಲಿ ಬೆಳಗಾವಿನಲ್ಲಿ ಮಳೆ ಆಗ್ತದೆ, ಅಲ್ಲಿ ಹೋಗಿ ಎಲ್ಲಿ ಸತ್ತೋಗಿದ್ದ ನಮ್ಮ ಮಲ್ಲಿಕಾರ್ಜುನ ಖರ್ಗೆ, ಸಿದ್ದರಾಮಯ್ಯ ಸತ್ತೋಗಿದ್ರೇನು ರೋಸ್
ಎಲ್ಲಿದ್ರ ನೀವೆಲ್ಲ? ಒಂದು 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 ಎಕ್ಸಾಂಪಲ್ ಹೇಳ್ತೀನಿ ಮಲ್ಲಿಕಾರ್ಜುನ್ ಖರೆ. ನಂದು ಗುಲ್ಬರ್ಗ ಡಿಸ್ಟಿಕ್, ಆ್ಯಕ್ಚುಲಿ ನಂದು ಗುಲ್ಬರ್ಗ ಡಿಸ್ಟಿಕ್. ಖರ್ಗೆ ಎಲ್ಲೋಗಿದ್ಯಪ್ಪ ನೀನು? ಸತ್ತೋಗಿದ್ಯಾನೋ? ನೀನೇನು ಗುಲ್ಬರ್ಗ ಡಿಸ್ಟಿಕ್ ಅಷ್ಟೇ ನಾನು ಯಾಕೆ, ಏನು ತಾಲೂಕಿಗೆ ಅಷ್ಟೇ ಯಾಕೆ ನಾನು ನೀನು? ಅದು ನಾನು ಫಸ್ಟು, ಅದು ನಂಗೆ ಫಸ್ಟ್ ಹೇಳು. ಇಲ್ಲೇ ಬೆಳಗಾವ, ಇಲ್ಲೇ ಬೆಳಗಾವ, ಏನು ದೂರ ಇಲ್ಲ, ಅದು ಬೆಳಗಾವ ಡಿಸ್ಟಿಕ್ಕು. ಏನೋ ಇಲ್ಲೇ ಹತ್ರದಲ್ಲಿದೆ ಬೆಳಗಾವ ಡಿಸ್ಟಿಕ್ಕು. ಏನೊಂದು ನಮ್ಮೂರು ದಾಟಿದ್ರೆ ಒಂದು 300-400 ಕಿಲೋಮೀಟ್ರ್ ಆಗ್ಬೋದು ಅಮ್ಮ ಬಂದರೆ. ನಮ್ಮ ಗುಲ್ಬರ್ಗ ಡಿಸ್ಟಿಕ್ ದಾಟಿದ್ರೆ ರಾಷ್ಟ್ರೀಯ ನಾಯಕರೋ ನೀನು? ನೀನು ಏನು ಸೋಮ್ನೆ ನಾನು ತಲೆ ಕೆಡಿಸ್ಬಿಡ. ಏನಾಗೈತೆ ನಿನಗೆಲ್ಲ? ಓ ನೋಡ್ಕೊ ಸ್ವಲ್ಪ ಜನರು ಕಷ್ಟಕ್ಕಾಗ. ಸುಮ್ಮನೆ 50,000-60,000 ಕೋಸ್ಟಿ ಆಸ್ತಿಗಟ್ಟಲೆ ಮಾಡಿದ್ರೆ ಎಂತ ಆಗಲ್ಲ ಮರೆ, ಏನೂ ಆಗಲ್ಲ. ಏನೋ ಕೆಲಸ ಮಾಡ್ರೋ, ಅದಕ್ಕೆ ಸುರಿಸಿರೋದು ಬುದ್ಧಿ ಕಲಿಯಿರಿ ಮಾತೆ. ಕಟ್ಟಿಗೆ ಕೊಯ್ಯುವ ಯಂತ್ರ ಹಾಗೂ ಕಟ್ಟಿಗೆಗಳನ್ನ ಪುಡಿ ಮಾಡುವ ಎರಡು ಯಂತ್ರಗಳನ್ನ ಅನಧಿಕೃತವಾಗಿ ಉಪಯೋಗಿಸುತ್ತಿರುವ ಆರೋಪದ ಮೇರೆಗೆ ಪವರ್ ಪ್ಲಾಂಟ್ ಅಧಿಕಾರಿಯನ್ನ ಬಂಧಿಸಲಾಗಿದೆ. ಹೌದು, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದ ಬಳಿ ನಿರ್ಮಿಸಿದ ಪವರ್ ಪ್ಲಾಂಟ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸೀನಿಯರ್ ಎಲೆಕ್ಟ್ರಾನಿಕಲ್ ಇಂಜಿನಿಯರ್ ನಾಗವೆಂಕಟ ಎನ್ನುವವನು ಅನಧಿಕೃತವಾಗಿ ಕಟ್ಟಿಗೆ ಪುಡಿ ಮಾಡುವ ಯಂತ್ರಗಳನ್ನು ಉಪಯೋಗಿಸುತ್ತಿರುವುದನ್ನು ಅರಿತ ಅರಣ್ಯ ಅಧಿಕಾರಿಗಳು ಖಚಿತ ಮಾಹಿತಿ ಮೇರೆಗೆ ಪವರ್ ಪ್ಲಾಂಟ್ಗೆ ನುಗ್ಗಿ 20 ಟನ್ ಕಟ್ಟಿಗೆ ಹಾಗೂ ಲಾರಿಗಳನ್ನು ವಶಪಡಿಸಿಕೊಂಡು ಪ್ರಕರಣ ದಾಖಲಿಸಲಾಗಿದೆ ಎಂದು ಪ್ರಾದೇಶಿಕ ಅರಣ್ಯ ವಲಯದ ಅಧಿಕಾರಿ ಮುನೀರ್ ತಿಳಿಸಿದ್ದಾರೆ. ಸಮರ್ಪಕವಾಗಿ ನೀರಿಗಾಗಿ ರೈತರಿಂದ ರಸ್ತೆ ತಡೆ. ತುಂಗಭದ್ರಾ ಎಡದಂಡೆ ನಾಲೆಯಿಂದ ಕೆಳಭಾಗದ ರೈತರ ಬೆಳೆಗಳಿಗೆ ಸಮರ್ಪಕ ನೀರು ಕೊಡುವಂತೆ ಆಗ್ರಹಿಸಿ ರಸ್ತೆ ತಡೆ ಚಳವಳಿ ನಡೆಸಿದ್ರು. ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ತುಂಗಭದ್ರಾ ನಮ್ಮ ಬದುಕು, ತುಂಗಭದ್ರಾ ಜಲಾಶಯದ ಸುಮಾರು ಬೇಡಿಕೆಗಳ ಈಡೇರಿಕೆಗಾಗಿ ಸೆಪ್ಟೆಂಬರ್ 14 ಹೋರಾಟ ಹಮ್ಮಿಕೊಂಡಿದ್ದು, ಇಂದು 4ನೇ ದಿನದ ಹೋರಾಟದ ಅಂಗವಾಗಿ ನಗರದ ಗಾಂಧಿ ವೃತ್ತದಲ್ಲಿ ರಸ್ತೆ ತಡೆ ಚಳವಳಿ ನಡೆಸಿದರು. ಮಾಜಿ ಶಾಸಕ ಹಂಪನಗೌಡ ಬಾದರ್ಲಿ ತುಂಗಭದ್ರಾ ಬೋರ್ಡಿನ ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ಆಂಧ್ರದವರಾಗಿದ್ದು, ಹಾಗಾಗಿ ಸರಿಯಾಗಿ ನಮಗೆ ನೀರು ಸಿಗುತ್ತಿಲ್ಲ. ಹೊಸದಾಗಿ ಕರ್ನಾಟಕ, ಆಂಧ್ರ, ತೆಲಂಗಾಣ ರಾಜ್ಯಗಳ ಸೇರಿಸಿ ಅಧ್ಯಕ್ಷ ಹಾಗೂ ಕಾರ್ಯದರ್ಶಿಯನ್ನು ಬೋರ್ಡ್ಗೆ ನೇಮಕ ಮಾಡಬೇಕೆಂದು ಆಗ್ರಹಿಸಿ ಮಾತನಾಡಿದರು. ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಜಿಲ್ಲಾ ಪಂಚಾಯತ್ ಸದಸ್ಯ ಬಾಬುಗೌಡ ಬಾದರ್ಲಿ, ಬಸವರಾಜ್ ಹಿರೇಗೌಡರ್, ಆರ್ ತಿಮ್ಮಯ್ಯ ನಾಯಕ್, ಜಾಫರ್ ಜಾಗೀರ್ದಾರ್ ಸೇರಿದಂತೆ ಇತರರು ಹೋರಾಟದ ನೇತೃತ್ವ ವಹಿಸಿದರು. ಸಿಂಧನೂರು, ಮಸ್ಕಿ, ಮಾಲಿ, ರಾಯಚೂರು ತಾಲೂಕ ಎಲ್ಲಾ ತಾಲೂಕುಗಳಲ್ಲಿ ಪ್ರೇರಣೆ ಆಗಲಿ. ಇದೇ ರೀತಿ ಹೋರಾಟ ಎಲ್ಲಾ ತಾಲೂಕುಗಳಲ್ಲಿ ಆ ಭಾಗದಲ್ಲಿರತಕ್ಕಂತ ಮುಖಂಡರು ಎಲ್ಲರೂ ಮಾಡಬೇಕು ಅನ್ನೋ ಒಂದು ಮನವಿಯನ್ನ ಮಾಡಿ ಇವತ್ತು ನಾಳೆ 20 ಕಪ್ಪು ಬಾವುಟ ಪ್ರದರ್ಶನ ಮುಂದ್ರೆ ಮಾತಲ್ಲಿ ಹೆಚ್ಚಿನ ಸಾವಿರಾರು ಸಂಖ್ಯೆ. ಯಾಕಂದ್ರೆ ಮುಂದ್ರೆ ಬಾಗಬಹುದು. ಬಾಗಲಕೋಟೆ ಜಿಲ್ಲೆಯ ಬಿಳಗಿ ತಾಲೂಕಿನಲ್ಲಿ ಇರುವ ಗುರುಭವನ ನಿರ್ಮಾಣ ಮಾಡಲು ಬ್ಯಾಂಕ್ನಲ್ಲಿ ಕೂಡಿಟ್ಟಿರುವ ಹಣವನ್ನು ಮುಖ್ಯೋಪಾಧ್ಯಾಯರು ಮತ್ತು ಸಹ ಶಿಕ್ಷಕರು ಹಣ ಬಿಡುಗಡೆ ಮಾಡಿಕೊಂಡ ಘಟನೆ ಬೆಳಕಿಗೆ ಬಂದಿದೆ. ಬಾಗಲಕೋಟೆ ಜಿಲ್ಲೆಯ ಬಿಳಗಿ ತಾಲೂಕಿನಲ್ಲಿ ಇರುವ ಗುರುಭವನ ನಿರ್ಮಾಣ ಮಾಡಲು ಹಲವಾರು ಸಲಹೆಗಳನ್ನು ಪಾಲಿಸದೆ ಶ್ರೀ ಬಿಎಸ್ ಗೋನಾಳ್ ಮುಖ್ಯೋಪಾಧ್ಯಾಯರು ಸರ್ಕಾರಿ ಹೆಣ್ಣು ಮಕ್ಕಳ ಪ್ರಾಥಮಿಕ ಶಾಲೆ ತೆಗ್ಗಿ ಮತ್ತು ಬಿಎಸ್ ಕಟಾಣಿ ಸಹ ಶಿಕ್ಷಕರು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಸಿದ್ದಾಪುರ ಇವರ ಸಹಯೋಗದಲ್ಲಿ ನಡೆದ ಗುರುಭವನ ನಿರ್ಮಾಣಕ್ಕೆ ಇಟ್ಟ 450,000 ಹಣ ಬಿಡುಗಡೆ ಮಾಡಿಕೊಂಡ ಘಟನೆ ನಡೆದಿದೆ. ಈ ಇಬ್ಬರು ಶಿಕ್ಷಕರನ್ನು ಡಿಡಿಪಿಐ ಅಧಿಕಾರಿಗಳು ಅನಾಮತ್ತು ಮಾಡಿದರು ಎಂದು ತಿಳಿಸಿದರು ಎನ್ನಲಾಗಿದೆ. ಹಿಂಪಡೆದಿದ್ದಾರೆ ಅವರು, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಖಜಾಂಚಿ ಅಂತ ಅವರು ಮರಳಿ ಕಟ್ಟುತ್ತಿದ್ದಾರೆ ಎಂದು ಬ್ಯಾಂಕಿನವರು ತಿಳಿಸಿದ್ದಾರೆ. ಆದರೆ ಸಂಪೂರ್ಣವಾಗಿ ಇನ್ನೂ ಕಟ್ಟಿದ ಬಗ್ಗೆ ಮಾಹಿತಿ ನಮಗೆ ನೀಡಿರುವಂತಹ ಡಿಒ ನೇತೃತ್ವದೊಳಗ ಒಂದು ಕಮಿಟಿಯನ್ನು ಮಾಡಿಕೊಂಡು ಶಿಕ್ಷಕರಿಂದ ದೇಣಿಗೆ ಸಂಗ್ರಹ ಮಾಡಿದ್ದಾರೆ. ಇಲ್ಲಿವರೆಗೂ ಶಿಕ್ಷಕರ ದೇಣಿಗೆ ಹಾಗೂ ಬಡ್ಡಿ ಸೇರಿಸಿ 10,75,261 ರೂಪಾಯಿ ಹಣ ಸಂಗ್ರಹವಾಗಿತ್ತು. ಆ ಗುರುಗೋಣ ಸಮಿತಿಗೆ ಬಿಒರೇ ಅಧ್ಯಕ್ಷರಿರ್ತಾರೆ. ಯಾವಾಗಲೂ ಸ್ಥಳೀಯ ಬೀಳ್ಗಿಯ ಲೋಕಲ್ ಹೈಸ್ಕೂಲ್ನ ಹೆಡ್ ಮಾಸ್ಟರ್ ಅದಕ್ಕೆ ಖಜಾಂಚಿಯಾಗಿರ್ತಾರೆ. ಈ ಹಿಂದಿನ ಕೆಳದಿ ಮಠರ್ ಅವರು ಅದಕ್ಕೆ ಬಿಒರ್ ಆಗಿ ಅಧ್ಯಕ್ಷರಾಗಿದ್ದರು. ಸ್ಥಳೀಯ ಜಿಎನ್ ನಿರಾಣಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿದ್ದ ನಿಂಬಾಳಕರ್ ಅವರು ಖಜಾಂಚಿಯಾಗಿದ್ದರು. ಆ ಖಜಾಂಚಿಯಾಗಿರ್ತಕ್ಕಂಥವರು ಇಲ್ಲಿ ನಿವೃತ್ತಿಯಾಗಿದ್ದಾರೆ. ಇದೇ ಸಲ ಕೆಳದಿ ಮಠರು ಗದಗಿಗೆ ಬಿಒ ಆಗಿ ವರ್ಗಾವಣೆಯಾಗಿದ್ದಾರೆ. ಅವರು ಹೋದ ನಂತರದಲ್ಲಿ ವಡವಾಣಿ ಅವರು ಬಿಒರ್ ಆದರು. ತದನಂತರ ಯಾವಾಗಲೂ ಅವರಾಗಿದ್ದರು, ಇನ್ಚಾರ್ಜ್ ಇದ್ದರು. ತದನಂತರ ನಾನು ಬಿಒನಾಗಿದ್ದೇನೆ. ಆದರೆ ಸೆಪ್ಟೆಂಬರ್ 12 ನಾವು ಈ ಗುರುಗೋಣ ಸಮಿತಿ ಮೀಟಿಂಗ್ ಕರೆದು ಅದರಲ್ಲಿ ಅಧ್ಯಕ್ಷರ ಆಯ್ಕೆಯನ್ನು ಬಿಒರ್ನಾಗಿ
ಮತ್ತು ಸ್ಥಳೀಯ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರಾದ ಮಾಡಿಗೆಯನ್ನುವರನ್ನ ಖಜಾಂಚಿಯಾಗಿ ನೇಮಿಸಲಾಯಿತು. ಮೊಬೈಲ್ ಕದ್ದು ಪರಾರಿಯಾಗುತ್ತಿರುವವನಿಗೆ ಸಾರ್ವಜನಿಕರೇ ಹಿಡಿದು ಇಗ್ಗಾಮುಗ್ಗ ತಳಿಸಿದ್ರು. ಅದು ಎಲ್ಲಿ ಅಂತೀರಾ? ಈ ಸುದ್ದಿ ನೋಡಿ. ಆರ್ಎಂಸಿ ಯಾರ್ಡ್ನಲ್ಲಿ ಮೊಬೈಲ್ನಲ್ಲಿ ಮಾತನಾಡುತ್ತಿದ್ದ ವ್ಯಕ್ತಿ ಆತನ ಮೊಬೈಲ್ ಕಸಿದುಕೊಂಡು ಪರಾರಿಯಾಗುತ್ತಿದ್ದ ಆರೋಪಿಯನ್ನು ಸಾರ್ವಜನಿಕರೇ ಹಿಡಿದು ಆರ್ಎಂಸಿ ಯಾರ್ಡ್ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇವಿಷ್ಟು ಈವರೆಗಿನ ಸುದ್ದಿಗಳು.